ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವರು ಮೇಲಿರೋ ನಮ್ಮ ಮನೆ ಮೇಲೆ ಇದ್ದಾರೆ ಇವ್ರ ಅಮ್ಮಾರು, ಇವ್ರು ನಮ್ಮ ಅಮ್ಮಾರು. ಇವ್ರು ನಿನ್ನೆ 15 ವರ್ಷ ಆಯ್ತು ಅವ್ರ ಕೈ ನೋವೇ ಹುಷಾರಾಗಿದ್ದಿಲ್ಲ. ಇವತ್ತು ಹೋಗಿ ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡ್ ಬಂದ್ರು, ನಿನ್ನಿಂದ ಬಹಳ ಹುಷಾರಾಗಿದೆ ಅಂತ ಕೈ. ಮತ್ತೆ ಇವ್ರ ಅಮ್ಮಾರು ಬರುವ ಬಹಳ ಇತ್ತು, ಇವತ್ತು ಸಂಪೂರ್ಣ ಕಂಪ್ಲೀಟ್ ಆಗಿ ಆರಾಮಾಗಿದೆ ಅಂತ ಹೇಳಿದ್ರು. Oh, come on. You clap to Jesus. ಯೇಸುವಿಗೆ ದೊಡ್ಡ ಚಪ್ಪಾಳೆಯನ್ನು ತಟ್ರಿ. You had your hand for problem for 15 years. 15 ವರ್ಷದಿಂದ ನಿಮ್ಮ ಕೈ ನೋಯ್ತಿತ್ತಲ್ಲ, ಕೈ ನೋವಿತ್ತು. Now move your hands. ಈಗ ಕೈ ಅಲ್ಲಾಡಿಸ್ರಿ ಅಮ್ಮ, ಕೈ ಅಲ್ಲಾಡಿಸ್ರಿ. Move your hands. ಕೈ ಅಲ್ಲಾಡಿಸ್ರಿ, ಮೇಲೆ ಕೆಳಗೆ ಎತ್ತಿ ತಿರುಗಿಸ್ರಿ. ನೋವಿದೆನಾ ಇವಾಗ? You have pain there. ನೋವಿದೆನಾ? You have pain there. ನೋವ್ತಿದೆನಾ? ನೋವಿದೆನಾ? Oh, come on, give big clap to Jesus. ಯೇಸುಗೆ ದೊಡ್ಡ ಚಪ್ಪಾಳೆ ಅಂತ ಹೇಳ್ರಿ. For 15 years. 15 ವರ್ಷದಿಂದ. 15 years. 15 ವರ್ಷದಿಂದ. Now you should understand one thing. ನಿಮಗೆ ಒಂದು ಸಂಗತಿ ಅರ್ಥವಾಗಬೇಕು. Only that person know what they are going through. ಆ ವ್ಯಕ್ತಿಗೆ ಅಷ್ಟೇ ಗೊತ್ತು ಆ ನೋವು ಹೇಗಿರುತ್ತೆ ಎಂಬುದಾಗಿ. Now you might say this just a hand that got healed. ಏ ನಿಮಗೆ ಹೇಳಬಹುದು ಕೈ ನೋವು ಅಷ್ಟೇ ಅಲ್ಲ ಅದ್ಭುತ ನಡೀತದೆ. ಅವ್ರಿಗೆ ಗೊತ್ತು ಆ ನೋವು ಎಷ್ಟು ವರ್ಷ, ಆ ಕೈ ನೋವು 15 ವರ್ಷದಿಂದ ಹೇಗಿತ್ತು ಎಂಬುದಾಗಿ ಅವ್ರಿಗೆ ಅಷ್ಟೇ ಗೊತ್ತದು. They will know. ಅವರಿಗೆ ಗೊತ್ತು. You might not know. ನಿಮಗೆ ಗೊತ್ತಿಲ್ಲದೆ ಇರಬಹುದು. But they got healed. They will know how big the healing for them is. ಆ ಒಂದು ಸ್ವಸ್ಥತೆ, ಆ ಒಂದು ಬಿಡುಗಡೆ ಅವರಿಗೆ ಆದಾಗ ಅವರಿಗೆ ಗೊತ್ತಾಗುತ್ತದೆ ಅದರ ಬೆಲೆ ಎಷ್ಟು ಎಂಬುದಾಗಿ. You need to clap Jesus. ಯೇಸುವಿಗೆ ದೊಡ್ಡ ಚಪ್ಪಾಳೆ ನೀವು ತಟ್ರಿ. Alright, next person. All right, Kavita. Yes. Kavita JB, ನಿಮ್ಮ ಮ್ಯೂಟ್ ತೆಗೆದು ನೀವು ಹೇಳ್ರಿ ಮಾ ಸಾಕ್ಷಿ. ಓಪನ್ ಮಾಡಿ ಮ್ಯೂಟ್. ಓಪನ್ ಮಾಡಿ. ಎಲ್ಲರಿಗೆ ಸ್ತೋತ್ರ. ನಮ್ಮದು ಮದುವೆ ಆಗಿ 4 ವರ್ಷ ಆಯ್ತು. 4 ವರ್ಷ ಆದ್ರೂ ನಾವು ದಿನನಿತ್ಯ ದಿನ ಮನೆಯಲ್ಲಿ ಜಗಳ, ತೊಂದರೆ, ಕಣ್ಣೀರು, ದಿನ ಜಗಳ ಮಾಡ್ತಾ ಇದ್ವಿ. ನಮಗೆ ಸಪ್ ನಿಮಿಷ ಈ 3 ದಿವಸ ಆಯ್ತು ನಾವು ಜೂನಿಯರ್ ಅಲ್ಲಿ ಸೇರಿದ್ದು. 3 ದಿವಸದಿಂದ ಹೇಳ್ಕೊಳ್ಳಕ್ ಆಗ್ತಿಲ್ಲ, ಅಷ್ಟು ಸಮಾಧಾನ, ಅಷ್ಟು ಸಂತೋಷವಾಗಿದೆ. ನಮ್ಮ ಮನೆಯವರು ತುಂಬಾ ಕುಡಿತಾ ಇದ್ರು, ಗುಟ್ಕ ಆಗ್ತಾ ಇದ್ರು. ಈಗ 3 ದಿವಸ ಆಯ್ತು ಗುಟ್ಕ ತಿಂದಿಲ್ಲ, ಕುಡ್ದಿಲ್ಲ, ಪ್ರಾರ್ಥನೆ ಮಾಡ್ತಾ ಇದಾರೆ. ಗುಟ್ಕ ಅಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಆ ಕಡೆ ಹೋಗೋದ್ ಬೇಡ, ನಾವ್ ಈ ಕಡೆ ಹೋಗೋಣ ಬಾ ಅಂತ ಇದ್ರೆ ತಿಂದಿಲ್ಲ, ಪ್ರಾರ್ಥನೆ ಮಾಡ್ತಿದ್ದಿಲ್ಲ. ತುಂಬಾ ದುಃಖದಿಂದ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದೆ, ಉಪವಾಸ ಮಾಡ್ತಿದ್ದಿಲ್ಲ, ನಮ್ಮ ಮನೇಲಿ ಪ್ರಾರ್ಥನೆ ಮಾಡ್ತಿದ್ದಿಲ್ಲ. ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಸುತ್ತರ ದಯಾ ಫಲಿಸು. ನಮ್ಮ ಮನೇಲಿ ಪ್ರಾರ್ಥನೆ ಮಾಡ್ಬೇಕು, ನಿನ್ನಲ್ಲಿ ಬೆಳಿಬೇಕಂತ. All right, this woman, she's saying that for 3 days she attended a Zoom meeting and she felt the peace like she never felt before. Avaru heltidare 3 dinada Zoom meeting attend martidrante, baala varshagalinda avaru maneyalli jagala aadtidrante, ee meeting nadi yavude jagala illa, samadhanadinda idare embadaga avaru heltidare. And her husband was drinking and from 3 days he's not been drinking. Matte avaru gandanavaru kudittidrante, matte gutka aagtidrante, ee 3 dinagalinda avaru kudidilla, gutka aagtilla antaru heltidare. Come on, you need to give a big clap to Jesus. Amma nimma hesarena amma, yav urinda bandidire hesarena nimdu? Anasi ಬಮ್ನಳ್ಳಿ ತಾಲೂಕು, ಅಗರಿ ಬಮ್ನಳ್ಳಿ ತಾಲೂಕು, ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಜಿಲ್ಲೆ. ನಿಮ್ ಗಂಡನ ಹೆಸರೇನಮ್ಮ? ಬಸವರಾಜ್. ಲಿಫ್ಟ್ ಹ್ಯಾಂಡ್ಸ್. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸು. ಐ ಬ್ರೇಕ್ ದಟ್ ಎವ್ರಿ ಅಡಿಕ್ಷನ್. ಆ ಎಲ್ಲ ಚಟವನ್ನು ನಾನು ಮುರಿದೇತೇನೆ. That every alcohol addiction, adu kudutatanavagirabodu. Every gutka addiction, adu gutkavagirabodu. Loose your hold. ನಿನ್ನ ಒಂದು ಬಂಧನ ನೀನು ತೆಗೆದುಕೊ. ಔಟ್ ಆಫ್ ಹಿಸ್ ಬಾಡಿ. ಆತನ ಜೀವಿತ ಬಿಟ್ಟು ಹೊರಗಡೆ ಬಾ. ಫ್ರಮ್ ಟುನೈಟ್, ಈ ರಾತ್ರಿ ವೇಳೆಯಿಂದ. ಹಿ ಶಲ್ ನಾಟ್ ಡ್ರಿಂಕ್. ಆತನು ಕುಡಿಯುವುದಿಲ್ಲ. ಹಿ ಶಲ್ ನಾಟ್ ಪುಟ್ ಎನಿ ಗುಟ್ಕ. ಯಾವುದೇ ಗುಟ್ಕ ಅವನು ಹಾಕುವುದಿಲ್ಲ. ಫಾದರ್, ಲೆಟ್ ಯುವರ್ ಅನಾಯಿಂಟಿಂಗ್ ಕಮ್ ಅಪ್. ಅವನ ಜೀವಿತದ ಮೇಲೆ ನಿನ್ನ ಅಭಿಷೇಕ ಬರಲಿ. ಫಿಲ್ ವಿತ್ ಯುವರ್ ಹೋಲಿ ಸ್ಪಿರಿಟ್. ನಿನ್ನ ಪರಿಶುದ್ಧಾತ್ಮದಿಂದ ಅವನನ್ನು ತುಂಬಿಸು. ಫಿಲ್ ವಿತ್ ಯುವರ್ ಹೋಲಿ ಸ್ಪಿರಿಟ್. ನಿನ್ನ ಪರಿಶುದ್ಧಾತ್ಮದಿಂದ ಅವರನ್ನು ತುಂಬಿಸು. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಆಮೆನ್. ಹೇಳಿ ಹೇಳಿ, ಓಪನ್ ಮಾಡಿ. ಮುಂಚೆ ಏನಾಗಿತ್ತು, ಇವಾಗ ಏನಾಯ್ತು, ಪ್ರಾರ್ಥನೆ ಆದ್ಮೇಲೆ ಏನಾಯ್ತು ಅದನ್ನ ಹೇಳ್ರಿ. ತಲೆನೋವು ಇತ್ತು. ಯಾರಿ ನಿಮಗ? ಈಗ ಏನಾಗಿತ್ತು? ಎಷ್ಟಿನಿಂದ ತಲೆನೋವು ಇತ್ತು ಅಣ್ಣನವ್ರೆ? ಇದು 6 ತಿಂಗಳಿಂದ ಇಂದ ಈಗ ವಾಸಿಯಾಗಿದೆ. ಇನ್ನೊಂದ್ಸರಿ ಹೇಳ್ರಿ, 6 ತಿಂಗಳಿಂದ ಇತ್ತಾ? ಹೌದು, 6 ತಿಂಗಳಿಂದ ಇತ್ತು. ಇವಾಗ ಪ್ರಾರ್ಥನೆ ಆದ್ಮೇಲೆ ನಿಮಗೆ ಬಿಡುಗಡೆ ಆಗಿದೆ, ಆರಾಮಾಗಿದೆ, ತಲೆನೋವು ಹೋಗಿದೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಹೀಲಿಂಗ್ ಇಟ್. ನಿಮ್ ಸ್ವಸ್ಥ ಮಾಡೋದಕ್ಕಾಗಿ ಸ್ತೋತ್ರ ಕೊಡ್ತೇನೆ. ಹಾ ಹೇಳ್ರಿ. ಎಸ್,
ಅಲ್ಲ ಮ್ಯಾಮ್, ನಿಮ್ಗೆ ಮದುವೆ ಆಗಿ 6 ತಿಂಗಳು ಆಯ್ತು, ಮಕ್ಕಳದ ಪ್ರಾಬ್ಲಮ್ ಇದೆ, ಆರು ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳ ಪ್ರಾಬ್ಲಮ್ ಇದೆ, ಮಕ್ಕಳ ಸಲ ಪ್ರೇಯರ್ ಮಾಡಿ. ಫಾದರ್, ಯಾವ ಊರು ನಿಮ್ದು, ನಿಮ್ಮ ಹೆಸರೇನು, ಯಾವ ಊರಿಂದ ಬಂದಿದ್ದೀರಾ? ನಾವು ಬೆಳಗಾಂ ಡಿಸ್ಟ್ರಿಕ್ಟ್ ಗೋಕಾಕ್ ಅಂತಾರೆ. ಗೋಕಾಕಿಂದ, ಹೆಸರೇನು, ನಿಮ್ಮ ಹೆಸರೇನು? ನನ್ನ ಹೆಸರು ನಿಂಗಪ್ಪ, ಇವಳ ಹೆಸರು ಪ್ರಿಯಾ ಅಂತ. ಅವರು ಅವರು ಹೊಟ್ಟೆ ಮೇಲೆ ಕೈ ಇಟ್ಟು ಕೇಳಿ, ಅವ್ರ ಅಮ್ಮ ನಿಮ್ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ರಿ ಅಮ್ಮ. I break that spirit of barrenness. ಆ ಬಂಜತನದ ಆತ್ಮವನ್ನು ನಾನು ಮುರಿತೇನೆ. Come out of her. ಅವರಿಂದ ಹೊರಗಡೆ ಬಾ. In the name of Jesus. ಯೇಸುವಿನ ನಾಮದಲ್ಲಿ. Right now. ಈಗಲೇ. Right now you're feeling something, lady. You're feeling something. ಅಕ್ಕನವರೆ, ನಿಮಗೆ ಏನೋ ಒಂದು ಅನುಭವ ಆಗ್ತಿದೆ, ಬಿಸಿ ಅನುಭವ ಆಗ್ತಿದೆ. The fire of God. ದೇವರ ಬೆಂಕಿ. Close your eyes. Close your eyes. Close your eyes. ಮಾತಾಡಬೇಡ್ರಿ, ದಯವಿಟ್ಟು ಕಣ್ಣನ್ನು ಮುಚ್ಚಿರಿ. I break that spirit of barrenness. ಆ ಬಂಜತನದ ಆತ್ಮವನ್ನು ಮುರಿತೇನೆ. Let there be fruitfulness in that womb, O Father. ಆ ಒಂದು ಗರ್ಭಫಲ ಅದು ಫಲವತ್ತತೆಯಿಂದ ಆಗಲಿ ಯೇಸುವಿನ ನಾಮ. Right now. ಈಗಲೇ. Thank you, Jesus. ವಂದನೆ ಯೇಸು. I give you praise. ನಿಮಗೆ ಸ್ತುತಿ ಸಲ್ಲಿಸು. In Jesus name. ಯೇಸುವಿನ ನಾಮದಲ್ಲಿ. Amen. Amen. ನನ್ನ ಜಲಗೈ ಬಿಡಿ ಬಿಡಿ ಬಂದಿ ಮುಂಚೆ ಅದು ಬಹಳ ನೋವು, ಬಹಳ ಪೇನ್ ಆಗಕತ್ತಿತ್ತು. ಮಧ್ಯಾಹ್ನ ಸಹ ಬಹಳ ಪೇನ್ ಆಗಿತ್ತು. ಈಗ ನನ್ನ ಪ್ರೇಯರ್ ಮಾಡಕತ್ತಿದ್ದೆ, ದೇವರು Amen. Amen.